ಇನ್ನು ಉಪಮುಖ್ಯಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರನ್ನ ಭೇಟಿಯಾದ್ರು ಒಂದು ಕಡೆ ಬಿ ಎಸ್ ಯಡಿಯೂರಪ್ಪ ಅವರು ಅಂದ್ರೆ ಅಧಿಕಾರವು ಮುಗೀತು ಶಾಸಕರು ಆಗಿಲ್ಲ ಎಲ್ಲ ಲೆಕ್ಕದಲ್ಲಿ ತಮ್ಮ ಗೃಹ ಕಚೇರಿ ಕೃಷ್ಣ ತೊರೆದು ತಮ್ಮ ಖಾಸಗಿ ನಿವಾಸಕ್ಕೆ ಡಾಲರ್ಸ್ ಕಾಲೋನಿಯ ಖಾಸಗಿ ನಿವಾಸಕ್ಕೆ ಹೋದರು ಇಂಥ ಸಂದರ್ಭದಲ್ಲಿ ಇದೇ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಅಚ್ಚರಿ ಮೂಡಿಸಿದ್ರು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ಬಿ ಎಸ್ ಯಡಿಯೂರಪ್ಪ ಅವರ ಖಾಸಗಿ ನಿವಾಸದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಆರೋಗ್ಯವನ್ನು ವಿಚಾರಿಸಿದರು ಯಡಿಯೂರಪ್ಪ ಅವರ ರಾಜಕೀಯದ ಹೊರತಾಗಿ ಡಿ ಕೆ ಶಿವಕುಮಾರ್ ಹಾಗೂ ಬಿ ಎಸ್ ಬಿ ಎಸ್ ಯಡಿಯೂರಪ್ಪನವರು ಪರಸ್ಪರ ಉತ್ತಮ ಸಂಬಂಧ ಹೊಂದಿದ್ದಾರೆ ಎಲ್ಲರಿಗೂ ಗೊತ್ತಿರೋ ವಿಚಾರ ರಾಜಕೀಯ ವಲಯದಲ್ಲಿ ಇಷ್ಟಾದ್ರೂ ಕೂಡ ಈ ಸಂದರ್ಭದಲ್ಲಿ ಅಂದ್ರೆ ಅವರ ಮನೆಯನ್ನ ಖಾಲಿ ಮಾಡಿದ್ರು ಈ ದಿನ ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಿ ಎಸ್ ಅವರ ಭೇಟಿಯಾಗಿ ಈಗ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ಶಾಸಕರು ಅಲ್ಲದರಿಂದ ತಮ್ಮ ಅಧಿಕೃತ ಸರ್ಕಾರಿ ನಿವಾಸವನ್ನು ಖಾಲಿ ಮಾಡಿದ್ರು ಬದಲಾಗಿ ಅವರು ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ವಾಸ ಮಾಡಿದ್ರು ಬಿ ಎಸ್ ಭೇಟಿಯಾದ ತಕ್ಷಣ ಡಿ ಕೆ ಶಿವಕುಮಾರ್ ಅವರಿಗೆ ಶಾಲನ್ನು ಹೊದಿಸಿ ಹಾರವನ್ನು ಹಾಕಿ ಸನ್ಮಾನವನ್ನು ಮಾಡಿ ಗೌರವಿಸಿದರು ಬಳಕೆ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಚೆನ್ನಾಗಿದ್ದು ಯಡಿಯೂರಪ್ಪ ಅವ್ರು ಕೇಳ್ತಾ ಇದ್ರು ಊಟ ಅಂದರು ಇಲ್ಲೆಲ್ಲ ಊಟ ಎಲ್ಲ ಬೇಡ ತಿನ್ನೋಕೆನ ತಾವ ಬನ್ನಿ ಅಂದರು ಸಿ ಇದು ಒಂದು ರೀತಿ ಆತ್ಮೀಯತೆ ರಾಜಕೀಯ ಬೇರೆ ರಾಜಕೀಯ ವೈಷಮ್ಯಗಳು ಬೇರೆ ವ್ಯಕ್ತಿಗತವಾಗಿ ಒಬ್ಬರನ್ನು ಒಬ್ಬರು ಗೌರವಿಸ್ಬೇಕು ಬಿ ಎಸ್ ಯಡಿಯೂರಪ್ಪ ಅವ್ರನ್ನ ಕಂಡರೆ ಡಿ ಕೆ ಶಿವಕುಮಾರ್ ಕೊಡುವಂಥ ಗೌರವ ಅಂಥದ್ದು ಈ ಹಿಂದೆ ನಾವು ಅಬ್ಸರ್ವ್ ಮಾಡೋದು ವಿಜಯನ್ ಕೂಡ ಪರಮೇಶ್ವರ್ ಅವರ ಕಾಲಿಗೆ ಬಿದ್ದಿದ್ದರು ಕಾಂಗ್ರೆಸ್ ಸಚಿವರಾಗಿರುವಂಥವ್ರು ಅಂದರೆ ವಯಸ್ಸಿಗೆ ಗೌರವಿಸ್ಬೇಕು ವ್ಯಕ್ತಿಯಾಗಿ ಮಾನವೀಯತೆಯನ್ನು ಗೌರವಿಸ್ಬೇಕು ರಾಜಕೀಯ ದ್ವೇಷ ಅದು ರಾಜಕೀಯ ವಿಚಾರದಲ್ಲಿ ಮಾತ್ರ ಬಟ್ ಬಿ ಎಸ್ ಯಡಿಯೂರಪ್ಪ ಅವ್ರನ್ನ ಭೇಟಿಯಾಗಿ ಒಂದು ರೀತಿಯ ಅಪೂರ್ವ ಮಿಲನ ಅಂತಲೇ ಹೇಳ್ಬೋದು